ಪಕ್ಷ ಬಿಟ್ಟವರಿಗಾಗಿ ಮತ್ತೆ ರಣತಂತ್ರವನ್ನ ರೂಪಿಸಿದ್ರ ಕೇಸರಿ ನಾಯಕರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಅವರ ಕೇಸ್. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟರು, ಬಿಜೆಪಿಯ ಕಟ್ಟಾಳವಾಗಿದ್ದರು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು, ಟಿಕೆಟ್ ಕೂಡ ಸಿಕ್ತು, ಸೋತರು, ಇನ್ನೊಂದು ಮತ್ತೊಂದೆಲ್ಲ ಆಯಿತು, ಆಮೇಲೆ ಅವ್ರನ್ನ MLC ಕೂಡ ಮಾಡಿದ್ರು. ಇರಲಿ, ಇದೀಗ ಇದೇ ಶೆಟ್ಟರ್ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು. ಏಕೆಂದರೆ ಶೆಟ್ಟರ್ ವಾಪಸ್ ಬರೋದು ಅಂತ ಹೇಳಿದ್ರೆ ಜೋಶಿ ಅವ್ರಿಗೂ ಹೆಲ್ಪ್ ಮಾಡೋ ವಿಚಾರ ಅದು. ಜೋಶಿ ಅವರು ಪ್ಲಾನ್ ಮಾಡಿರ್ಬೇಕು ಇದನ್ನು. ಶೆಟ್ಟರ್ ಅವರು ಇಲ್ಲದೆ, ಶೆಟ್ಟರ್ ಅವರ ಸಹಕಾರ ಇಲ್ಲದೆ ಜೋಶಿ ಅವರಿಗೆ ಲೋಕಸಭೆಗೆ ಗೆಲ್ಲೋದು ಕಷ್ಟ ಅಂತ ಅನೇಕರು ಮಾತಾಡ್ತಾರಲ್ಲಿ. ಹಾಗಾಗಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಶೆಟ್ಟರ್ ವಾಪಸ್ ಬರೋದು ಅಷ್ಟೇ ತುರ್ತು ಇರಬೇಕು ಅಂತ ಕಾಣ್ತಾ ಇದೆ, ಗೊತ್ತಿಲ್ಲ. ಆದರೆ ಹೇಗಾದರೂ ಮಾಡಿ ಬಿಜೆಪಿ ಕರ್ಕೊಂಡು ಬನ್ನಿ ಅವ್ರನ್ನ ಅಂತ ಹೈಕಮಾಂಡ್ ಕೂಡ ಪ್ಲಾನ್ ಮಾಡ್ತಾ ಇದೆಯಂತೆ. ಯಾವ ಹೈಕಮಾಂಡ್? ಬಿಜೆಪಿ ಹೈಕಮಾಂಡ್. ಆದರೆ ಬಿಜೆಪಿ ನಾಯಕರ ಆಫರ್ಗೆ, ಈ ಆಹ್ವಾನಕ್ಕೆ ಒಪ್ಪಿಕೊಂಡು ಶೆಟ್ಟರ್ ಅವರು ಘರ್ ವಾಪಸಿ ಆಗ್ಬಿಡ್ತಾರಾ, ಮತ್ತೆ ವಾಪಸ್ ಮರಳಿ ಗೂಡಿಗೆ ಸೇರ್ಕೊಂಡ್ಬಿಡ್ತಾರಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಬಿಜೆಪಿ ವರಿಷ್ಠರ ಸೂಚನೆಯ ಮೇರೆಗೆ ಹಿರಿಯ ನಾಯಕರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ದಳಪತಿಗಳು ಈ ಬಾರಿ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿರೋದು, ಟಾಸ್ಕ್ ಕೊಟ್ಟಿರೋದು ಹೈಕಮಾಂಡ್ ಯಾರಿಗೆ ಅಂದರೆ JDSನವ್ರಿಗೆ. ಕರ್ಕೊಂಡು ಬಂದ್ರಪ್ಪ ಏನಾದರೂ ಮಾಡಿ ಅಂತ. ಮಾಜಿ CM HD ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಪ್ಲಾನ್ ನಡೀತಾ ಇದೆಯಂತೆ. ಉತ್ತರ ಕರ್ನಾಟಕದ ಅಸಮಾಧಾನಿತರನ್ನು ಮತ್ತೆ ಪಕ್ಷಕ್ಕೆ ಕರ್ಕೊಂಡು ಬನ್ನಿ ಅಂತ ದಳಪತಿಗಳಿಗೆ ಈ ಟಾಸ್ಕನ್ನು ಕೊಟ್ಟಿದ್ದಾರಂತೆ. ದಳಪತಿಗಳಿಗೆ JDS ಯಾರಾದರೂ ಬಿಟ್ಟು ಹೋಗಿದ್ರೆ ಏನೋ ಮಾಡಬಹುದಾಗಿತ್ತೇನೋ. ಆದರೆ BJP ನಾಯಕರಿಗೂ ಕರ್ಕೊಂಡು ಬರೋಕ್ಕೆ JDS ನಾಯಕರಿಗೆ ಯಾಕೆ ಹೇಳಿದ್ರು ಅಂತ ಅನೇಕರಲ್ಲಿ ಒಂದು ಪ್ರಶ್ನೆ ಇದೆ ಇಲ್ಲಿ. ಜಗದೀಶ್ ಶೆಟ್ಟರ್ ಅವ್ರನ್ನ ರಹಸ್ಯವಾಗಿ ಭೇಟಿ ಮಾಡಿದ್ದಾರಂತೆ HD ಕುಮಾರಸ್ವಾಮಿ ಅವರು. ಲೋಕಸಭಾ ಎಲೆಕ್ಷನ್ ಆದಮೇಲೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ನಿಮಗೆ ಸಿಗುತ್ತೆ, ಬಂದುಬಿಡಿ ನೀವು BJP ಅಂತ ಹೇಳ್ತಾ ಇದ್ದಾರಂತೆ. ಇಲ್ಲದೇ ಇದ್ದರೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಆದರೂ ಕೊಡ್ತೀವಿ ಬನ್ನಿ ಅನ್ನೋ ಒಂದು ಭರವಸೆ ಕೂಡ ಸಿಕ್ಕಿದೆಯಂತೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರ ಗಾಳಕ್ಕೆ BJP JDS ತಂತ್ರವನ್ನು ರೂಪಿಸ್ತಾ ಇದೆಯಂತೆ. ನೋಡ್ರಿ, ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಬಂದು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು. 8 ತಿಂಗಳು ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ. ಅವರಿಬ್ರು ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ, ಕಾಣೆ ಆಗಿದ್ದಾರೆ ಅವರಿಬ್ರು. ಪಾಪ, ನನಗೆ ಅವ್ರ ಬಗ್ಗೆ ಕರುಣೆ ಇದೆ, ಸಿಂಪತಿ ಇದೆ. ನಮ್ಮಲ್ಲಿ ಅವರು ಕೋರ್ ಕಮಿಟಿ ಸದಸ್ಯರಿದ್ರು, ಮತ್ತೆ ಎಲ್ಲಾ ಡಯಾಸಲ್ಲೂ ವೇದಿಕೆ ಮೇಲೆ ಅವ್ರನ್ನ ಕೂತಿರ್ಸ್ತಾ ಇದ್ರು. ಈಗ ವೇದಿಕೆನೂ ಇಲ್ಲ, ವೇದಿಕೆ ಕೆಳಭಾಗದಲ್ಲಿ ನೋಡಿ ನನಗೆ ಅಯ್ಯೋ ಅನ್ಸ್ಬಿಡ್ತು. ಒಂದ್ಸರಿ ನೋಡಿ ಅವ್ರನ್ನ, ಅಯ್ಯೋ ಏನಪ್ಪ ಈ ಸ್ಥಿತಿಗೆ ಬಂದ್ಬಿಟ್ರು, ಪಾಪ ಯಾಕೆ ಈ ತರ ಆಯ್ತು, ಇಷ್ಟು ಮೂಲೆ ಗುಂಪು ಆದ್ರಲ್ಲ, 8 ತಿಂಗಳಾದ್ರೂ ಅವ್ರಿಗೆ ಏನು ಒಂದು ಪೋಸ್ಟು ಇಲ್ಲ, ಆಮೇಲೆ ಒಂದು ಜವಾಬ್ದಾರಿ ಇಲ್ಲ, ಮತ್ತೆ ವೇದಿಕೆ ಮೇಲೆ ಅವ್ರಿಗೆ ಸೀಟು ಇಲ್ಲ. ನಮ್ಮಲ್ಲಿ ವೇದಿಕೆ ಮೇಲೆ ಪರ್ಮನೆಂಟ್ ಸೀಟ್ ಇತ್ತು ಜಗದೀಶ್ ಶೆಟ್ಟರ್ ಇಂದ. ಅವರೇ ಯೋಚನೆ ಮಾಡಲಿ, ಯಾಕಂದ್ರೆ ಅವ್ರ ದೊಡ್ಡಪ್ಪ BJP ಹಿರಿಯ ನಾಯಕರಾಗಿದ್ರು, ಸುಮಾರು 40-50 ವರ್ಷಗಳ ಕಾಲ BJP ಕೆಲಸ ಮಾಡಿದ್ರು. ಅವರು ಯೋಚನೆ ಮಾಡಲಿ ಅವ್ರು ಬರ್ಬೇಕು. ನೋಡಿ, ಜಗದೀಶ್ ಶೆಟ್ಟರು ಅವರ ದೊಡ್ಡಪ್ಪ ದಕ್ಷಿಣ ಭಾರತದ 4 ಶಾಸಕರು, ಮೊದಲನೇ ಶಾಸಕರು ಜನಸಂಘ ಶಾಸಕರಲ್ಲಿ ಒಬ್ರು ಅವ್ರ ದೊಡ್ಡಪ್ಪರು. ನಮಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಅದು ಸರಿ ಹೋಗೋದಿಲ್ಲ ಅನ್ನೋಂಥದ್ದು ಗೊತ್ತಿದೆ. ಆದರೆ ಯಾರು ಮಾತಾಡಿದ್ದಾರೆ, ಯಾರಿಲ್ಲ ಅದು ನಮಗೇನು ಮಾಹಿತಿ ಇಲ್ಲ. ಏನೇ ನಿರ್ಣಯ ಮಾಡದಿದ್ರು ಕೂಡ ಮೇಲೆ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಏನು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಅದು ನಾವೆಲ್ಲ ಒಪ್ಕೊಳ್ತೀವಿ. ಡೀಟೇಲ್ಸ್ ಕೊಡೋಕೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಕಳೆದ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಟಿಕೆಟೇ ಸಿಗಲ್ವೇನೋ ಅನ್ನೋ ಸನ್ನಿವೇಶ ಇತ್ತು. ಜಗದೀಶ್ ಶೆಟ್ಟರ್ ಅವರು ಸಿಡದೇ ಇದ್ರು, ಇವ್ರು ಯಾರು ನಮ್ಮ ಟಿಕೆಟ್ ಕೊಡೋಕ್ಕೆ, ನಾನು ಈ ಪಾರ್ಟಿಲಿ ಇರಲ್ಲ ಅಂತ ಅವ್ರು ಆಚೆ ಬಂದರು. ಬರೀ ಶೆಟ್ಟರ್ ಅವ್ರಿಗಲ್ಲ, ಅನೇಕ BJP ಹಿರಿಯರಿಗೆ, ಈಶ್ವರಪ್ಪನವ್ರನ್ನೂ ಸೇರಿಸಿ ಅಂತ ಸಮಸ್ಯೆ ಇತ್ತು. ಜಗದೀಶ್ ಶೆಟ್ಟರ್ ಅವರು ಪಾರ್ಟಿ ಬಿಟ್ಟರು, ಬೇರೆ ಪಾರ್ಟಿಗೆ ಬಂದರು, ಟಿಕೆಟ್ ಸಿಕ್ತು, ಎಲೆಕ್ಷನ್ ಆಯಿತು, ಸೋತರು, ಆನಂತರದಲ್ಲಿ MLC ಕೂಡ ಮಾಡಲಾಯಿತು, ಇದೊಂದು ಭಾಗ. ಈಗ ಶೆಟ್ಟರ್ ಅವ್ರ ಸ್ಥಿತಿ ನೋಡಿ ಆರಕ್ಷಕವ್ರಿಗೆ ಅಯ್ಯೋ ಅನ್ನಿಸ್ತಾ ಇದೆಯಂತೆ. ಯಾಕಿದು, ಯಾಕೆ ಇಂಥ ಅನುಕಂಪ? ಜೊತೆಗೆ JDS ನಾಯಕರು ಶೆಟ್ಟರ್ ಮನವೊಲಿಸೋಕ್ಕೆ JDS ನಾಯಕರು ಬಿಡ್ತಾ ಇದ್ದಾರಂತೆ, BJP ಯಾರು ಇಲ್ವಂತ, ಏನು ಕಥೆ ಇದು ಅಂತ. ರಮಾಕಾಂತ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನು ಪಕ್ಷಕ್ಕೆ ಕರೆತರುವಂಥ ನಿಟ್ಟಿನಲ್ಲಿ ಬಹಳ ಪ್ರಯೋಗಗಳು ನಡೀತಾ ಇದೆ ಮತ್ತು ಪ್ರಯತ್ನಗಳು ಸಾಗ್ತಾ ಇದೆ ಅನ್ನುವಂಥ ಮಾತು BJP ವಲಯದಲ್ಲೂ ಕೂಡ ಕೇಳಿಬರ್ತಾ ಇದೆ. ಮೇಲ್ನೋಟಕ್ಕೆ ಇದು ಅಸಾಧ್ಯ ಅನ್ನುವಂಥದ್ದು ಇದ್ದರೂ ಕೂಡ ಮಾಹಿತಿಗಳ ಮೂಲಗಳ ಪ್ರಕಾರ ಬಹುತೇಕ ಇಂಥದ್ದೊಂದು ಪ್ರಯತ್ನಗಳು ನಿಜವಾಗಿಯೂ ನಡೀತಾ ಇದೆ ಅನ್ನುವಂಥದ್ದಿದೆ. ಅಶೋಕ್ ಅವರು ಹೇಳಿದ ರೀತಿಯಲ್ಲಿ
ಪಕ್ಷದ ನೆಲೆಗಟ್ಟಿನಲ್ಲಿ ಗುರುತಿಸಿಕೊಂಡು ನಮ್ಮ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದು ಎಲ್ಲ ವೇದಿಕೆಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಜಗದೀಶ್ ಶೆಟ್ಟರ್ ಈಗ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕೇಳಿಕೊಂಡು ಕುರ್ಚಿ ಹಾಕಿಸಿಕೊಳ್ಳುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅವರ ಆ ಸ್ಥಿತಿಗಳನ್ನು ನೋಡಿದಾಗ ಬೇಜಾರಾಗುತ್ತೆ. ನಮ್ಮಲ್ಲಿ ಸಿಗ್ತಿದ್ದ ಗೌರವ ಏನು, ಈಗ ಅಲ್ಲಿ ಅವರು ಬಯಸಿಕೊಂಡು ಹೋಗಿರೋ ಜಾಗದಲ್ಲಿ ಸಿಗ್ತಿರುವ ಗೌರವ ಏನು, ಇವನ್ನು ನೋಡಿದ್ರೆ ಬೇಜಾರನ್ನಿಸುವಂಥದ್ದು. ಅದರ ಬದಲು ಅವರಿಗೆ ಹಳೆಯ ಸ್ಥಾನಮಾನ ಗೌರವಗಳು ಸಿಗುವಂತಾದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವರೇ ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ ಮತ್ತೆ ಸನ್ನಿವೇಶವಾದ ಬದಲಾದ ಸನ್ನಿವೇಶದಲ್ಲಿ ಬದಲಾದ ನಿರ್ಧಾರವನ್ನು ತೆಗೆದುಕೊಂಡು ಮರಳಿ ಅವರಿಂದ ಅವರ ಪಕ್ಷಕ್ಕೆ ಬಂದರೆ ಹಿಂದಿನ ಸ್ಥಾನಮಾನಗಳು ಅವರಿಗೆ ಸಿಗಬಹುದು ಅನ್ನುವುದನ್ನು ಸೂಚ್ಯವಾಗಿ ಅವರು ಹೇಳಿದಂಥದ್ದು ಕಾಣ್ತಾ ಇದೆ. ಆದರೆ ಈ ವಿಚಾರವಾಗಿದ್ದು ಜಗದೀಶ್ ಶೆಟ್ಟರ್ ಅವರು ನೇರವಾದ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಅವರೂ ಕೂಡ ಈ ರೀತಿಯ ಪ್ರಯತ್ನಗಳು, ಅಂದರೆ ತಮ್ಮನ್ನು ಸಂಪರ್ಕಿಸುವಂಥ ಪ್ರಕ್ರಿಯೆಗಳು ನಡೀತಲೇ ಇವೆ. ನಾನು ಕಾಂಗ್ರೆಸ್ಗೆ ಬಂದಾಗಲಿಂದಲೂ ಇಂಥದ್ದೊಂದು ಪ್ರಯತ್ನ ಸಾಗ್ತಾ ಇದೆ. ಈಗಲೂ ಅದು ಜಾರಿಯಲ್ಲಿದೆ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ನಾವಿನ್ನೂ ತೆಗೆದುಕೊಂಡಿಲ್ಲ. ಪಕ್ಷದ ಮುಖಾಂತರ ಯಾವುದೇ ರೀತಿಯಂಥ ಮಾತುಕತೆಗಳು ನಡೀತಾಯಿಲ್ಲ. ಮೂರನೇ ವ್ಯಕ್ತಿಗಳ ಮುಖಾಂತರದಲ್ಲಿ ಒಂದು ರೀತಿ ಚರ್ಚೆ ನಡೀತಾ ಇದೆ, ಇದನ್ನು ನಾನು ಒಪ್ಕೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ರು. ಸೊ ಹೀಗಾಗಿ ಈಗ ಎರಡೂ ಕಡೆಯಲ್ಲೂ ಕೂಡ ಮಾತುಕತೆ ನಡೆಯುವುದು ಸ್ಪಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತವಾದ ನಿರ್ಧಾರ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಸನ್ನಿವೇಶದ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಈಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು, ಹಾಗೆ ಈಗ ಮೋದಿಯವರ ಲೆಕ್ಕಾಚಾರದಲ್ಲಿ ತೆಗೆದುಕೊಳ್ತಿರುವಂತಹ ಸಾರ್ವಜನಿಕರ ನಿಲುವುಗಳು, ಮತದಾರರಲ್ಲಿರುವ ಓಲೈಕೆ ವಿಚಾರಗಳನ್ನು ಗಮನಿಸಿದಾಗ ಬದಲಾವಣೆ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಶೆಟ್ಟರ್ ಅವರ ಜೊತೆಗೆ ಮತ್ತೊಂದಷ್ಟು ಜನ ಯಾರು ಪಕ್ಷವನ್ನು ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮರಳಿ ಪಕ್ಷವನ್ನು ಸೇರಿಸಿಕೊಳ್ಳುವ ಪ್ರಯತ್ನ ಕೂಡ ಸಾಗ್ತಿದೆ ಅನ್ನುವಂಥದ್ದಿದೆ. ಇನ್ನೊಂದು ಕಡೆ ಮಾಹಿತಿ ಪ್ರಕಾರ ಅಂದರೆ ಈಗಿನ ಜವಾಬ್ದಾರಿಯಲ್ಲಿ ಪಕ್ಷದ ಹೊರತುಪಡಿಸಿ ಮೈತ್ರಿ ಪಕ್ಷದವರ ಜೊತೆಯಲ್ಲಿರೋದ್ರಿಂದಾಗಿ ಮೈತ್ರಿ ಪಕ್ಷದ ಮುಖಂಡರ ಮೂಲಕ ಮಾತುಕತೆ ನಡೆಸಿದರೆ ಹೇಗೆ ಅನ್ನುವಂಥ ಪ್ರಶ್ನೆ ಹುಟ್ಟಿತ್ತು. ಆ ನಿಟ್ಟಲ್ಲಿ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರ ಕಡೆಯಿಂದ ಮಾತನಾಡಿಸಿದ್ರೆ ಉತ್ತಮ ಅನ್ನುವಂಥದ್ದಿದೆ. ಆ ಹಿನ್ನೆಲೆ ಅಂಥದ್ದೊಂದು ಪ್ರಯತ್ನ ಕೂಡ ಸಾಗಿರ್ಬೋದು ಅನ್ನುವಂಥ ಮಾತಿದೆ. ಆದರೆ ಸ್ಪಷ್ಟಾರ್ಥ ಇನ್ನೂ ಸಿಕ್ಕಿಲ್ಲ. ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಮೇರೆ ಈ ಎಲ್ಲ ಊಹಾಪೋಹಗಳಿಗೆ ಉತ್ತರ ಸಿಗಬಹುದು. ರಮಾಕಾಂತ್, ಥ್ಯಾಂಕ್ ಯು. ರಾಕೇಶ್, ಅಸ್ಸಾಂ ಸಿಎಂ ವಿರುದ್ಧವಾಗಿ ರಾಹುಲ್ ಗಾಂಧಿ ವಾಗ್ದಾಳಿ ಮುಂದುವರಿತಾ ಇದೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ವಿರುದ್ಧವಾಗಿ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಹಿಮಂತ ಬಿಸ್ವಾ ಅತ್ಯಂತ ಭ್ರಷ್ಟ ಸಿಎಂ ಅಂತ ಹೇಳಿ ರಾಹುಲ್ ಪುನರುಚ್ಚರಿಸಿದ್ದಾರೆ. ತುಂಬ ಕರೆಕ್ಟ್ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದರು. ಅಸ್ಸಾಂ ಮುಖ್ಯಮಂತ್ರಿಗೆ 24 ಗಂಟೆಗಳ ಕಾಲವು ದ್ವೇಷ ಭಯ ಈ ಹರಡೋದೇ ಕೆಲಸ. ಇವರಿಗೆ ಗಮನ ಬೇರೆ ಕಡೆ ಸೆಳೆದು ನಿಮ್ಮ ಜೇಬಿಗೆ ಕತ್ತರಿ ಹಾಕ್ಬಿಡ್ತಾರೆ. ಹುಷಾರು, ಯಾವ್ಯಾವುದೋ ಭಾವನೆಗಳು ಕೆರಳಿಸ್ಬಿಡೋದು, ಆ ಭಾವನೆ ಕಡೆಗೆ ಜನ ಇದ್ದಾಗ ನಿಮ್ಮ ಜೇಬಿಂದ ಪಿಕ್ ಪಾಕೆಟ್ ಮಾಡಿಬಿಡೋದು ಅಂಥೇಳಿ ಇದೀಗ ರಾಹುಲ್ ಗಾಂಧಿ ಹಿಮಂತ ಬಿಸ್ವಾ ಶರ್ಮಾ ಬಗ್ಗೆ ಟೀಕೆ ಮಾಡಿದ್ದಾರೆ. ಖಾಜಿರಂಗಾದಲ್ಲಿ ಅಸ್ಸಾಂ ಸಿಎಂ ಜಮೀನು ಖರೀದಿ ಮಾಡಿದ್ದಾರೆ ಅಂಥೇಳಿ ಆರೋಪ ಕೂಡ ಕೇಳಿಬಂದಿದೆ. ಹಿಮಂತ HBS जिसको कहते हैं उसका कंट्रोलर दिल्ली में बैठा है और वो देश का सबसे भ्रष्ट चीफ मिनिस्टर है. अब पता नहीं कहां से इसके दिमाग में आइडिया आ गया कि वो राहुल गांधी को डरा सकता. जितने केस लगाने मेरे ऊपर लगा दो कोई फर्क नहीं पड़ता मुझे, मैं नहीं डरता. मैं बीजेपी से नहीं डरता, मैं आरएसएस से नहीं डरता. मुझे कोई फर्क नहीं पड़ता. जितने केस डाले, 24 लगाए, 25 लगाए, 25 और लगा दो लो.